ಸರ್ ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಮಾಡ್ಕೊಳ್ತಾ ಇದೆ ಇನ್ನೇನು ಅಧಿಕೃತವಾಗಿ ಹೊರಬಿಡೋದೊಂದೇ ಬಾಕಿ ಸೀಟು ಹಂಚಿಕೆ ಬಗ್ಗೆನೂ ಮಾತುಕತೆ ನಡೀತಾ ಇದೆ ಅಂತೆ ಈ ಮೈತ್ರಿಯ ಸರ್ಕಾರ ಯಾವ ರೀತಿ ನೋಡುತ್ತೆ ಕಾಂಗ್ರೆಸ್ ಯಾವ ರೀತಿ ನೋಡುತ್ತೆ ನಮಗೆ ನೋಡಿ ಎಳ್ಳಷ್ಟು ಫರಕ್ ಬೀಳಲ್ಲ ಅವತ್ತೇ ಹೇಳಿದೀವಿ ಅವರು ಮೈತ್ರಿಯನ್ನ ಮಾಡ್ಕೊಳ್ಳಿ ಏನಾದರೂ ಬೇರೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಅದು ಅವರಿಗೆ ಬಿಟ್ಟಂತ ವಿಚಾರಗಳು ಆದರೆ ದುರ್ದೈವ ಏನಪ್ಪ ಅಂದ್ರೆ 100 ದಿನ ಆಗ್ತಾ ಬಂತು ಇನ್ನಾನು ಒಂದು ವಿಪಕ್ಷ ನಾಯಕರು ಮೇಲ್ಮನೆ ಕೆಳಮನೆಯಲ್ಲಿ ಇಲ್ಲ ಅಂದ್ರೆ ಏನು ಅರ್ಥ ಜೆಡಿ ಬಿಜೆಪಿ ಹಸ್ ಬಿಕಮ್ ಬಿ ಟೀಮ್ ಟು ಜೆಡಿಎಸ್ ಅಂಡ್ ನಾನು ಈಗ ಇವರು ಮಾಡ್ತಾ ಇರೋದು ನೋಡ್ತಾ ಇದ್ರೆ ಬಹುಶಃ ವಿರೋಧ ಪಕ್ಷದ ನಾಯಕರು ಕೂಡ ಜೆಡಿಎಸ್ ಇಂದನೇ ಆಗ ಸಾಧ್ಯತೆ ಇದೆ ಅನ್ಸುತ್ತೆ ನನಗಂತೂ ಥ್ಯಾಂಕ್ ಯು ಸರ್ ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಮಾಡ್ಕೊಳ್ತಾ ಇದೆ ಇನ್ನೇನು ಅಧಿಕೃತವಾಗಿ ಹೊರಬಿಡೋದೊಂದೇ ಬಾಕಿ ಸೀಟು ಹಂಚಿಕೆ ಬಗ್ಗೆನೂ ಮಾತುಕತೆ ನಡೀತಾ ಇದೆ ಅಂತೆ ಈ ಮೈತ್ರಿಯ ಸರ್ಕಾರ ಯಾವ ರೀತಿ ನೋಡುತ್ತೆ ಕಾಂಗ್ರೆಸ್ ಯಾವ ರೀತಿ ನಮಗೆ ನೋಡಿ ಎಳ್ಳಷ್ಟು ಫರಕ್ ಬೀಳಲ್ಲ ಅವತ್ತೇ ಹೇಳಿದೀವಿ ಅವರು ಮೈತ್ರಿಯನ್ನ ಮಾಡ್ಕೊಳ್ಳಿ ಏನಾದರೂ ಬೇರೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಅದು ಅವ್ರಿಗೆ ಬಿಟ್ಟಂತ ವಿಚಾರಗಳು ಆದರೆ ದುರ್ದೈವ ಏನಪ್ಪ ಅಂದ್ರೆ 100 ದಿನ ಆಗ್ತಾ ಬಂತು ಇನ್ನಾನು ಒಂದು ವಿಪಕ್ಷ ನಾಯಕರು ಮೇಲ್ಮನೆ ಕೆಳಮನೆಯಲ್ಲಿ ಇಲ್ಲ ಅಂದ್ರೆ ಏನರ್ಥ ಜೆಡಿ ಬಿಜೆಪಿ ಹಸ್ ಬಿಕಮ್ ಬಿ ಟೀಮ್ ಟು ಜೆಡಿಎಸ್ ಅಂಡ್ ನಾನು ಈಗ ಇವರು ಮಾಡ್ತಾ ಇರೋದು ನೋಡ್ತಾ ಇದ್ರೆ ಬಹುಶಃ ವಿರೋಧ ಪಕ್ಷದ ನಾಯಕರು ಕೂಡ ಜೆಡಿಎಸ್ ಇಂದನೇ ಆಗ ಸಾಧ್ಯತೆ ಇದೆ ಅನ್ಸುತ್ತೆ ನನಗಂತೂ ಇದ್ರ ಬಗ್ಗೆ ಮಾತಾಡ್ತೇವೆ ಥ್ಯಾಂಕ್ ಯು